ಪ್ರಭುಜಿ, ನಿಮ್ಮ ಟಿಪಿಕಲ್ ಡೇ ಹೇಗಿರುತ್ತೆ ಇಸ್ಕೋನಲ್ಲಿ? ಜನರಲ್ ಇರೋ ಒಂದು ಪರ್ಸೆಪ್ಷನ್ ಅಂದರೆ ಚಾಂಟ್ ಹರೇ ಕೃಷ್ಣ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಸ್ಲೀಪ್, ವೇಕಪ್, ಚಾಂಟ್, ಸ್ಲೀಪ್. ಸೊ ಈ ರೀತಿ ಒಂದು ಕಲ್ಪನೆ ಇದೆ. ಸೊ ನಿಮ್ಮ ಡೇ ಹೇಗೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಬೇರೆಲ್ಲ ಏನು ಜವಾಬ್ದಾರಿಗಳಿರುತ್ತೆ? ಹಾಂ, ಸೊ ಬಹಳ ಒಳ್ಳೆಯ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದರು. ಯಾಕೆಂದರೆ ಜನಸಾಮಾನ್ಯರು ಅವರು ದೇವಸ್ಥಾನಕ್ಕೆ ಬಂದಾಗ ಮೇ ಬಿ ಒನ್ ಅವರ್ ಇರಬಹುದು ಮ್ಯಾಕ್ಸಿಮಮ್ ದೇವಸ್ಥಾನದಲ್ಲಿ. ಈ ಭಕ್ತರು ಪೂರ್ತಿ ದಿವಸ ಏನಪ್ಪ ಮಾಡ್ತಾರೆ ಅವರ ಜೀವನದಲ್ಲಿ ಅನ್ನೋದು ಕುತೂಹಲ ಇದ್ದೇ ಇರುತ್ತೆ. ಬಿಗ್ಗೆಸ್ಟ್ ಕ್ವೆಶನ್, ಮಿಲಿಯನ್ ಡಾಲರ್ ಕ್ವೆಶನ್. ಸೊ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಭಕ್ತರು ಫುಲ್ ಟೈಮ್ ಡಿವೋಟೀಸ್ ಹೂ ಸ್ಟೇ ಇನ್ ದ ಟೆಂಪಲ್, ಪೂರ್ಣಕಾಲಿಕ ವಾಲಂಟಿಯರ್ಸ್, ದೇ ಆರ್ ಫುಲ್ ಟೈಮ್ ವಾಲಂಟಿಯರ್ಸ್ ಹೂ ಸ್ಟೇ ಇನ್ ದ ಟೆಂಪಲ್ ಆಶ್ರಮ್. ಸೊ ದೇ ಹ್ಯಾವ್ ಎ ವೆರಿ ಡಿಸಿಪ್ಲಿನ್ಡ್ ಲೈಫ್. ಸೊ ಅವರು ಬೆಳಿಗ್ಗೆ 3:30 ಅವರು ಹೇಳ್ತಾರೆ, ದೇ ಗೆಟ್ ಅಪ್ ಫ್ರಮ್ ದೇರ್ ಹೇಳ್ತಾರೆ, ಆ್ಯಂಡ್ ದೆನ್ ದೇ ಟೇಕ್ ಅ ಬಾತ್ ಆ್ಯಂಡ್ ಸ್ನಾನ ಮಾಡಿ 4:00 ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ದೇವಸ್ಥಾನದ ಮೇಯ್ನ್ ಟೆಂಪಲ್ಗೆ ಬರ್ತಾರೆ. ಅಲ್ಲಿ ಮಂಗಳಾರತಿ ನಡೆಯುತ್ತೆ, ಅರ್ಲಿ ಮಾರ್ನಿಂಗ್ ಆರತಿ ಇಂದ ಬ್ರಹ್ಮ ಮುಹೂರ್ತ. ಸೊ ಬ್ರಹ್ಮ ಮುಹೂರ್ತ ಅನ್ನೋದು ಬಹಳ ವಿಶೇಷ. 1:30 ಸೂರ್ಯ ಉದಯದಿಂದ 1:30 ಹಿಂದಿನ ಕಾಲವನ್ನು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಯಾವುದೇ ಆಧ್ಯಾತ್ಮಿಕ ಚಟುವಟಿಕೆಗಳು ಬಹಳ ಫಲವತ್ತಾಗಿದ್ದು ಮತ್ತು ನಮ್ಮ ಕಾನ್ಸಂಟ್ರೇಷನ್ ಬಹಳ ಚೆನ್ನಾಗಿರುತ್ತೆ. ವಿ ವಿಲ್ ನಾಟ್ ಬಿ ಡಿಸ್ಟ್ರಾಕ್ಟೆಡ್ ಟೂ ಮಚ್ ಬಿಕಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ಬೆಳಗ್ಗಿನ ಜಾವದಲ್ಲಿ ಫುಲ್ ನಮ್ಮ ಫುಲ್ ಫೋಕಸನ್ನು ನಾವು ಫೋಕಸನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಬೆಳಿಗ್ಗೆ ನಾವು ಮಂಗಳಾರತಿಯನ್ನು ಅಟೆಂಡ್ ಮಾಡ್ತೇವೆ, ಅದಾದ ಮೇಲೆ ಜಪ ಮಾಡ್ತೇವೆ. 2 hours ಇನ್ ದ ಮಾರ್ನಿಂಗ್ ವಿ ಆಲ್ ಡೂ ಜಪ, ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ತೇವೆ 16 ಮಾಲೆ. ಅನಂತರ 7:30 ಇನ್ನೊಂದು ಶೃಂಗಾರ ಆರತಿ ಅಂತ ನಡೆಯುತ್ತೆ ದೇವಸ್ಥಾನದಲ್ಲಿ. ಈ ಎಲ್ಲ ಆರತಿಗಳು ಜನಸಾಮಾನ್ಯರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಬಹುದು. ಎವ್ರಿ ಒನ್ ಇಸ್ ವೆಲ್ಕಮ್. ಮಾರ್ನಿಂಗ್ 4:30 ನೀವು ಬಂದು ಆರತಿಯನ್ನು ನೋಡಬಹುದು, ಬಹಳ ಚೆನ್ನಾಗಿರುತ್ತೆ. ಸುಪ್ರಭಾತದ ಸೇವೆ ಆ ರೀತಿಯಾಗಿರುತ್ತೆ. ಸೊ 7:30 ಶೃಂಗಾರ ಆರತಿ ಇರುತ್ತೆ, ಭಗವಂತನಿಗೆ ಹೊಸ ವಸ್ತ್ರಗಳನ್ನು ತೊಡಸಿ ಪುಷ್ಪಾಲಂಕಾರ ಮಾಡಿ ಒಂದು ಭವ್ಯವಾದ ಆರತಿ ಇರುತ್ತೆ. ಅನಂತರ ನಾವು ಭಾಗವತ ಪ್ರವಚನವನ್ನು ಕೇಳ್ತೇವೆ, 8:00 ಭಾಗವತ ಪ್ರವಚನ ಇರುತ್ತೆ ಬೆಳಿಗ್ಗೆ. ಇದು ಅಷ್ಟೇ, ಎಲ್ಲರೂ ಬಂದು ಕೇಳಬಹುದು. ಆನ್ಲೈನ್ ಕೂಡ ಲೈವ್ ಸ್ಟ್ರೀಮಿಂಗ್ ಇರುತ್ತೆ, ಈ ಎಲ್ಲ ಆರತಿಗಳು, ಈ ಎಲ್ಲ ಪ್ರವಚನಗಳು ನೀವು ಆನ್ಲೈನ್ ಕೂಡ ಕೇಳಬಹುದು, ದೇವಸ್ಥಾನಕ್ಕೆ ಬಂದು ಕೂಡ ನೀವು ಪಾಲ್ಗೊಳ್ಳಬಹುದು. ಸೊ ಅದಾದಮೇಲೆ ನಾವೆಲ್ಲ ಪ್ರಸಾದ ಸೇವನೆಗೆ ಹೋಗ್ತೇವೆ. 9:30 ನಾವು ಸಾತ್ವಿಕ ಆಹಾರ, ಶುದ್ಧ ಶಾಖಾಹಾರಿ ಆಹಾರ, ಅದನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ನೈವೇದ್ಯವನ್ನು ಪ್ರಸಾದವನ್ನಾಗಿ ಸ್ವೀಕರಿಸ್ತೇವೆ. ಪ್ರಸಾದ ಆದಮೇಲೆ ಎಲ್ಲ ಭಕ್ತರಿಗೆ ಅವರದ್ದೇ ಆದ ಸೇವೆಗಳು ಅಂತ ಇರುತ್ತೆ. ಕೆಲವರು ಭಕ್ತರು ಭಗವಂತನ ಉಪಾಸನೆಯಲ್ಲಿ ಪೂಜಾರಿಯಾಗಿ ತೊಡಗಿದ್ರೆ, ಕೆಲವು ಭಕ್ತರು ಆಚೆ ಹೋಗಿ ಪ್ರಚಾರ ಸೇವೆಯನ್ನು ಮಾಡ್ತಾರೆ, ಜನರಿಗೆ ಕೃಷ್ಣನ ಬಗ್ಗೆ ತಿಳಿಸ್ಕೊಳ್ಳುವ ಪ್ರಚಾರವನ್ನು ಮಾಡ್ತಾರೆ. ಮತ್ತು ನಾವು ಸ್ಕೂಲ್ಸ್, ಕಾಲೇಜಸ್, ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ, ಅಲ್ಲಿ ಕೂಡ ಮಕ್ಕಳಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡ್ತೇವೆ. ಮತ್ತು ಅಕ್ಷಯ ಪಾತ್ರ ಪ್ರೋಗ್ರಾಮ್ ಕೂಡ ಇದೆ, ನಿಮಗೆ ಗೊತ್ತಿರೋ ಹಾಗೆ, ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ. ಅದಕ್ಕೋಸ್ಕರ ಕೆಲವು ಭಕ್ತರು ಅದರಲ್ಲಿ ತೊಡಗಿರ್ತಾರೆ, ಪೂರ್ತಿ ದಿವಸ ಅಕ್ಷಯ ಪಾತ್ರ, ಕಿಚನ್ ಮ್ಯಾನೇಜ್ಮೆಂಟ್, ಮತ್ತು ಆ ಪ್ರಸಾದ ಟೈಮ್ ಸರಿಯಾಗಿ ಒಳ್ಳೆಯ ಕ್ವಾಲಿಟಿ ಪ್ರಸಾದ, ಆ ಊಟ ಎಲ್ಲ ಮಕ್ಕಳಿಗೆ ಬಿಸಿಯೂಟ ಸಿಗುವ ಹಾಗೆ ಟೈಮ್ ಸರಿಯಾಗಿ ಅದನ್ನು ನೋಡ್ಕೊಳ್ಳೋದಕ್ಕೆ ಕೆಲವು ಭಕ್ತರು ಇರ್ತಾರೆ. ಸೊ ಈ ರೀತಿ, ಮತ್ತು ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಇನ್ನೊಂದು ಸರ್ವಿಸ್ ಆಗಿರುತ್ತೆ, ಸೇವೆಯಾಗಿರುತ್ತೆ. ಅಂದರೆ ಈ ಪ್ರಭುಪಾದರ ಪುಸ್ತಕಗಳನ್ನು ಹೋಗಿ ಡೋರ್ ಟು ಡೋರ್ ನಾವು ಅವರನ್ನು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಈ ರೀತಿ ಅನೇಕ ರೀತಿಯ ಸೇವೆಗಳು ಪೂರ್ತಿ ದಿವಸ ಇರುತ್ತೆ. ಮತ್ತು ಟೆಂಪಲ್ ಮ್ಯಾನೇಜ್ಮೆಂಟ್ ಅನ್ನೋದೇ ಇನ್ನೊಂದು ಸರ್ವಿಸ್ ಆಗಿರುತ್ತೆ. ಸೊ ಅದನ್ನು ಎವ್ರಿಥಿಂಗ್ ಈಸ್ ಆಲ್ ರೈಟ್ ಇನ್ ದ ಟೆಂಪಲ್ ಗೋಯಿಂಗ್ ಆನ್ ಪ್ರಾಪರ್ಲಿ ಇನ್ ಟೈಮ್ ಟು ಟೈಮ್ ಇದನ್ನೆಲ್ಲ. ಮತ್ತು ಸ್ವಚ್ಛತೆ, ನೀವು ಒಂದು ಮೊದಲು ಹೇಳಿದ್ರಲ್ಲ, ಒನ್ ಆಫ್ ದ ಡಿಸ್ಟಿಂಗ್ವಿಶಿಂಗ್ ಫೀಚರ್ಸ್ ಆಫ್ ಅವರ್ ಟೆಂಪಲ್ ಇಸ್ ಕ್ಲೀನ್ಲಿನೆಸ್. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತೀವಿ. ಸೊ ಎಲ್ಲರೂ ಈ ಒಂದು ಮಾತನ್ನು ಹೇಳ್ತಾರೆ. ಸೊ
ನಾವು ಇಸ್ಕಾನ್ ದೇವಸ್ಥಾನದಲ್ಲಿ ನೋಡಿರುವಂತಹ ಸ್ವಚ್ಛತೆ ಬೇರೆ ಎಲ್ಲೂ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತು ಅವ್ರು ಹೇಳ್ತಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಓವರ್ ಸೀನ್ ಬೈ ಸಮ್ ಡಿವೋಟೀಸ್. ಸೊ ಹೀಗೆ ಅನೇಕ ಸೇವೆಗಳು ಸಂಜೆಯವರೆಗೆ, ಮತ್ತು ಸಂಜೆ ದೇವಸ್ಥಾನಕ್ಕೆ ಮರಳಿ ಬರ್ತಾರೆ ಭಕ್ತಾದಿಗಳು, ಭಕ್ತರು, ಫುಲ್ ಟೈಮ್ ಮಿಷನರೀಸ್. ದೇ ಕಮ್ ಬ್ಯಾಕ್ ಆ್ಯಂಡ್ ದೇ ಅಟೆಂಡ್ ದ ಈವ್ನಿಂಗ್ ಆರತಿ, ಸಂಧ್ಯಾ ಆರತಿ. 7 ಗಂಟೆಗೆ ಸಂಧ್ಯಾ ಆರತಿ, ಅದಕ್ಕೆ ಮುಂಚೆ ತುಳಸಿ ಪೂಜೆ ಇರುತ್ತೆ. ಹೀಗೆ ಅದಾದಮೇಲೆ ಅವರು ಮತ್ತೆ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಅವರು ತಮ್ಮ ಅಧ್ಯಯನದಲ್ಲಿ ತೊಡಗುತ್ತಾರೆ. ದಿ ಶುಡ್ ಆಲ್ಸೋ ದೇ ಆಲ್ಸೋ ರೀಡ್ ದೀಸ್ ಬುಕ್ಸ್ ಬಿಕಾಸ್ ಫಸ್ಟ್ ಆಚಾರ್ ಆ್ಯಂಡ್ ದೆನ್ ಪ್ರಚಾರ್. ಇದು ಚೈತನ್ಯ ಮಹಾಪ್ರಭುಗಳ ಫಾರ್ಮುಲಾ. ನಾವು ಫಸ್ಟ್ ಕಲಿಬೇಕು, ಆಚರಣೆಯಲ್ಲಿ ಮಾಡಬೇಕು, ಅನಂತರ ಬೇರೆಯವರಿಗೆ ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಕೂಡ ಭಗವದ್ಗೀತೆ ಭಾಗವತದ ಅಧ್ಯಯನದಲ್ಲಿ ತೊಡಗ್ತೇವೆ. ಅನಂತರ 9:30, 9:30, 10 ಗಂಟೆಗೆಲ್ಲ ನಾವು ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ವಿಲ್ ಕಮ್ ಟು ಎನ್ ಎಂಡ್ ಆ್ಯಂಡ್ ವಿ ಟೇಕ್ ರೆಸ್ಟ್ ಆ್ಯಂಡ್ ಅಗೇನ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರಹ್ಮ ಮುಹೂರ್ತ 3:30. ಹೀಗೆ ನಮ್ಮ ಜೀವನ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.